ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇವತ್ತು ನಿಜಕ್ಕೂ ನನಗೆ ಇಷ್ಟೊತ್ತಲ್ಲಿ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನಿಸ್ತದೆ, ಯಾಕಂದರೆ ಮಾಡಲೇಬೇಕಾಗಿತ್ತು. ಇವತ್ತಿನ ದಿನ ಶುರು ಮಾಡಿದ್ದೆ ಒಂದು ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳಬೇಕು. ಇದೊಂದು ಹೊಸ ಆರಂಭ ಅಂತಲೇ ಹೇಳ್ಬೋದು, ನ್ಯೂ ಬಿಗಿನಿಂಗ್ ಆಫ್ಟರ್ ಲಾಕ್ಡೌನ್. ಸೊ ಇದಕ್ಕೆ ಮುಂಚೆ ಒಂದು ಲಾಕ್ಡೌನ್ ನಾವು ಆಗಲೇ ಫೇಸ್ ಮಾಡಿದ್ವಿ, ಅದಾದಮೇಲೆ ಒಂದು ಹೊಸ ಪ್ರಾರಂಭ ಮಾಡಿದ್ವಿ. ಇನ್ನೇನು ಪ್ರಾರಂಭ ಆಯಿತು ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ಲಾಕ್ಡೌನ್ ಆಯಿತು. ಮತ್ತೆ ಈ ಲಾಕ್ಡೌನ್ ಪೀರಿಯಡ್ನ ನಾವು ಕಂಪ್ಲೀಟ್ ಮಾಡಿದ್ವಿ 2 ಮಂತ್. ಹಾಗೆ ಸುಮಾರು ಜನ ಇನ್ನೂ ಕಡೆ ಕೆಲವು ಕಡೆಯನ್ನ ಲಾಕ್ಡೌನ್ ಓಪನ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಆದಷ್ಟು ಬೇಗ ಎಲ್ಲ ಕಡೆಗೂ ಈ ಲಾಕ್ಡೌನ್ ಅಂತ ಅನ್ನೋದು ಓಪನ್ ಆಗಲಿ, ಕೋವಿಡ್ ಕಮ್ಮಿ ಆಗಲಿ, ಬೇಗ ಎಲ್ಲ ಕಡೆಗೂ ಇದೆಲ್ಲ ಕಮ್ಮಿ ಆಗಿ ನಮ್ಮ ನಾರ್ಮಲ್ ಲೈಫ್ಗೆ ಬರಬೇಕು ಅಂತ ಅನ್ನೋದು ನಮಗೂ ಆಸೆ. ಸೊ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಲಾಕ್ಡೌನ್ ಓಪನ್ ಆಗಿದೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗೋಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಓಪನ್ ಆಗಿದ ಕೂಡಲೇ ಎಲ್ಲ ಪಾರ್ಕಲ್ಲೂ ಫುಲ್ ಜನ, ಹಾಗೆ ಕೆಲಸಕ್ಕೆ ಹೋಗುವಂಥವ್ರು, ಫ್ಯಾಕ್ಟ್ರಿಗಳಿಗೆ ಹೋಗುವಂಥವ್ರು, ಮನೆಯವ್ರ ಮುಖದಲ್ಲಿ ಇವತ್ತು ಎಷ್ಟು ಖುಷಿ ಕಾಣಿಸ್ತಾ ಇತ್ತು ಅಂತಂದ್ರೆ, ಇಷ್ಟು ದಿನ ಏನು ಕೆಲಸ ಇದ್ರೂ ಹುಡ್ಕೊಂಡು ಮಾಡ್ತಾ ಇದ್ರು. ಲಾಕ್ಡೌನ್ ಟೈಮಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನ್ಸಿದ್ರು ಕೂಡ ಮನೆಯಲ್ಲಿ ನಾನು ಮನೆಯವ್ರನ್ನ ನೋಡ್ತಾ ಇದ್ದಿದ್ದು ಹೆಂಗೆ ಅಂತಂದರೆ, ಎಲ್ಲ ಕೆಲಸನೂ ಸ್ವಲ್ಪ ಸ್ವಲ್ಪ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ರು. ಬೆಳಗ್ಗೆ ಹೊತ್ತು ನನಗೆ ಸ್ವಲ್ಪ ಇನ್ನೂ ಹೊರಗಡೆಯಿಂದ ಗ್ರಾಸರೀಸ್ ತಂದುಕೊಡೋದು, ತರಕಾರಿ ತಂದುಕೊಡೋದು, ಹಾಲು ತಂದುಕೊಡೋದು, ಹಾಗೆ ಸ್ನೂಫಿ ಪುಸ್ಪುಸ್ ಜೊತೆ ಆಟ ಆಡ್ತಿರೋದು, ಟರ್ಟನ್ನ ಪ್ರತಿದಿನ ವಾಕ್ ಮಾಡಿಸ್ತಾ ಇದ್ರು, ಹಾಗೆ ಗಿಡಕ್ಕೆ ನೀರು ಹಾಕ್ತಾ ಇದ್ರು, ಬಾಗಿಲಿಗೆ ನೀರು ಹಾಕ್ಕೊಡ್ತಾ ಇದ್ರು, ಈ ಥರ ಸಣ್ಣ ಪುಟ್ಟ ಕೆಲಸಗಳಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಎಷ್ಟೊತ್ತವರೆಗೂ ಮ್ಯಾಕ್ಸಿಮಮ್ 11 ಗಂಟೆ ಅವ್ರ ಕೆಲಸ ಮುಗ್ದೆ ಹೋಗ್ತಾ ಇತ್ತು. ಅದಾದ್ಮೇಲೆ ಟೈಮ್ ಪಾಸ್ ಮಾಡೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಮೋಸ್ಟ್ ಆಫ್ ದ ಟೈಮ್ ಟಿವಿ ನೋಡ್ತಾ ಮಲ್ಕೊಂಡಿರ್ತಿದ್ರು. ನಾನು ಯಾವಾಗ ಬೇಕಾದ್ರೂ ನಾನು ನಿಮ್ಗೆ ವಿಡಿಯೋ ಮಾಡ್ಬೇಕು ಅಂದ್ರೆ ಅವ್ರು ಮಲಗಿರ್ತಿದ್ರು, ಅದಕ್ಕೋಸ್ಕರ ನಾನು ನಿಮಗೆ ತೋರ್ಸಕ್ ಆಗ್ತಿರ್ಲಿಲ್ಲ. ಈ ಲಾಕ್ಡೌನ್ ಟೈಮಲ್ಲಿ ಸಾಕಷ್ಟು ಅವ್ರು ರೆಸ್ಟ್ ಮಾಡಲಿ ಅಂತಲೇ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಸೊ ಎಲ್ಲ ಆಯಿತು, ಇನ್ನೇನು ಟೈಮ್ ಪಾಸ್ ಮಾಡೋಕ್ಕೆ ಉಳಿದಿದೆ ಅಂತಂದರೆ ಫೋನ್. ಎಷ್ಟೋ ಜನ ರಿಲೇಟಿವ್ಸ್ಗೆ ಗಂಟೆಗಟ್ಟಲೆ ಮಾತಾಡಿರೋ ಅಂತ ಹೇಳ್ಬೋದು. ಎಲ್ಲ ಹಳೆ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಫೋನ್ ಮಾಡಿ ಎಷ್ಟೋ ಜನ ಜೊತೆ ಮಾತಾಡಿದ್ದಾರೆ. ಸೊ ಈ ಲಾಕ್ಡೌನ್ ಪೀರಿಯಡ್ನ ಕಳೆಯೋದಕ್ಕೆ ಅವ್ರು ಸಾಕಷ್ಟು ಕಷ್ಟಪಟ್ಟರು. ಸೊ ಕೆಳಗಡೆ ಹೋಗ್ಬಿಟ್ಟು ಸ್ಟೋರ್ ರೂಮ್, ನಮ್ದು ಏನು ಸ್ಟೋರ್ ರೂಮ್ ಇದೆ, ಅಲ್ಲೊಂದು ರೇಡಿಯೋ ಇದೆ, ಅಲ್ಲಿ ರೇಡಿಯೋ ಹಾಕ್ಕೊಂಡು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಮ್ಯೂಸಿಕ್ ಕೇಳೋದು ತುಂಬ ಇಷ್ಟ, ಮೂವಿ ನೋಡೋದು ತುಂಬ ಇಷ್ಟ. ಸೊ ಇವತ್ತು ಅವ್ರಿಗೆ ಲಾಕ್ಡೌನ್ ಓಪನ್ ಆಗಿ ಇನ್ನೇನು ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಖುಷಿ ಕಾಣಿಸ್ತು. ಜೊತೆಗೆ ಬಿಸಿ, ಬೆಳಗ್ಗೆ ಎದ್ದ ಕೂಡಲೇ ನಾನು ಹೊರಗಡೆ ಹೋಗಬೇಕು, ತರಕಾರಿ ತರಬೇಕು, ಹಾಗೆ ಹೋಟೆಲ್ಗೆ ಏನೇನು ಬೇಕು ಅದನ್ನು ತರಬೇಕು ಅಂತ ಹೇಳ್ತಾ ಇದ್ರು. ಒಂದು ಆ್ಯಕ್ಟಿವ್ನೆಸ್ ನನಗೆ ಇವತ್ತು ಕಾಣಿಸ್ತು, ನನಗೂ ಖುಷಿ ಆಯಿತು. ಬಟ್ ಎಷ್ಟೋ ಜನಕ್ಕೆ ಇದೆಲ್ಲ ತುಂಬಾ ಕಷ್ಟದ ಒಂದು ಪರಿಸ್ಥಿತಿ ಆಗಿತ್ತು, ಈ ಒಂದು ಲಾಕ್ಡೌನ್ ಸಮಯ ಕಳೆಯೋದು, ಹಾಗೆ ಈ ಜೀವನ ಮತ್ತೆ ಮುಂದುವರಿಸ್ಕೊಂಡು ಹೋಗಲೇಬೇಕು. ಸೊ ಹಾಗಾಗಿ ಇವತ್ತಿನ ದಿನ ನಮಗೆ ಒಂದು ಹೊಸ ಪ್ರಾರಂಭ ಅಂತಲೇ ಹೇಳ್ಬೋದು. ಅದರಲ್ಲೂ ಲೇಡೀಸ್ಗೆ ಇದೊಂದು ಹೊಸ ಪ್ರಾರಂಭ ಅಂತಲೇ ಹೇಳಬೇಕು. ಇಷ್ಟು ದಿನ ಸ್ವಲ್ಪ ಟಿಫನ್ ಲೇಟ್ ಆಗ್ತಿತ್ತು, ಸೊ ಎದ್ದೇಳೋದು ಲೇಟ್ ಆಗ್ತಿತ್ತು. ಬಟ್ ನಾಳೆಯಿಂದ ಟೈಮ್ ಟು ಟೈಮ್ ಎಲ್ಲ ಕೆಲಸ ನಡೀಲೇಬೇಕು. ಮಕ್ಕಳಿಗೇನು ಕಾಲೇಜ್ ಶುರುವಾಗಿಲ್ಲ, ಸ್ಕೂಲ್ ಶುರುವಾಗಿಲ್ಲ ಅಂದರೂ ಹೊರಗಡೆ ಕೆಲಸಕ್ಕೆ ಹೋಗುವಂಥವ್ರಿಗೆ ನಾವು ಪ್ರಿಪೇರ್ ಮಾಡಿಕೊಡ್ಲೇಬೇಕಾಗತ್ತೆ. ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಚಳಿ ಬೇರೆ, ಜೊತೆಗೆ ಮಳೆ, ಬೆಳಗ್ಗೆಯಿಂದ ಜಡಿ ಮಳೆ ಬಿಟ್ಟು ಮಳೆ ಬರ್ತಾನೆ ಇತ್ತು. ಈ ವೆದರ್ಗೆ ಎದ್ದು ಕೆಲಸ ಮಾಡಲಿಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಎಲ್ಲ ಕೆಲಸನೂ ಯಾವುದೇ ಟೈಮಿಗೆ ಕರೆಕ್ಟಾಗಿ ಆಗಿಲ್ಲ. ಜೊತೆಗೆ ನನ್ನ ತಮ್ಮನ ಫ್ಯಾಮಿಲಿ ಕೂಡ ಮಧ್ಯಾಹ್ನ ಬಂದಿದ್ರು, ಅವ್ರ ಜೊತೆ ಮಕ್ಕಳು ಬಂದಮೇಲೆ ಅಂತೂ ಮುಗೀತು ನನ್ನ ಕೆಲಸ, ಏನು ಮಾಡೋದೇ ಇಲ್ಲ, ಅವ್ರ ಜೊತೆ ಆಟಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತಿದ್ದೆ. ಸೊ ಇವತ್ತು ಮಧ್ಯಾಹ್ನ ಮಕ್ಕಳ ಜೊತೆ ಸುಮಾರು ಹೊತ್ತು ಆಟಾಡ್ತಾ ಕೂತ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ಮನೆ ಕೆಲಸ ಆಗಲಿ ಬೇರೆ ಕೆಲಸ ಆಗಲಿ ನಂದು ಕಂಟಿನ್ಯೂ ಆಯಿತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಾನು 8 ಗಂಟೆ, ಹೊರಗಡೆ ನಿಮಗೆ ಕತ್ಲೆ ಕಾಣಿಸ್ಬೋದು, 8 ಗಂಟೆ ಆಗಿದೆ. 8 ಗಂಟೆಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಬ್ಲಾಗ್ ನಿಮಗೆ ಖಂಡಿತ ನನಗೆ ಇಷ್ಟ ಆಗುತ್ತೆ ಅಂತ ಅನ್ನೋದು ನನಗೆ ತುಂಬಾ ಭರವಸೆ ಇದೆ. ಯಾಕೆ ಅಂತಂದರೆ ಇವತ್ತಿನ ಬ್ಲಾಗಲ್ಲಿ ಒಂದು ಅದಕ್ಕೂ ಮುಂಚೆ ನಾನು ಹೇಳಕ್ಕೆ ಇಷ್ಟಪಡೋದು, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಈ ಬ್ಲಾಗ್ ನನ್ನ ಬ್ಲಾಗ್ನ ಇಷ್ಟಪಡ್ತಿರೋದಕ್ಕೆ, ಹಾಗೆ ರೆಸಿಪೀಸ್ನ ಟ್ರೈ ಮಾಡ್ತಿರೋದಕ್ಕೆ. ಕೆಲವು ಸರಿ ಏನಾಗುತ್ತೆ ಅಂತಂದರೆ, ಒಂದೆರಡು ಮೂರು ರೆಸಿಪೀಸ್ ನಾನು ಶೇರ್ ಮಾಡಿದೆ ಅಂದರೆ ಅವತ್ತು ಯಾರು ಒಬ್ರು ಕಮೆಂಟ್ ಮಾಡ್ತಾರೆ, ನಿಮ್ಮ ಬ್ಲಾಗ್ ತುಂಬ ಬರೀ ರೆಸಿಪೀಸ್ ಇರುತ್ತೆ ಅಂತ. ಬ್ಲಾಗ್ ಚಾನಲ್ ಆದರೂ ಕೂಡ ನನಗೆ ಇಂಟ್ರೆಸ್ಟೆಡ್ ಆಗಿರೋಂಥದ್ದು ಕುಕಿಂಗ್, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಹೊಸ ಹೊಸ ಅಡುಗೆಗಳಿರ್ಬೋದು ಅಥವಾ ಯಾವುದೇ ಹಳೆ ಅಡುಗೆ ಇರ್ಬೋದು, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ನೀವು ಕೂಡ ಎಷ್ಟೋ ಜನ ಬಿಗಿನರ್ಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ಗಾಗಲಿ ಹೆಲ್ಪ್ ಆಗ್ತಿದೆ ಅಂತಂದಾಗ ನನಗೆ ತುಂಬ ಖುಷಿಯಾಗುತ್ತೆ. ಆನಂತರ ನೀವು ಫೀಡ್ಬ್ಯಾಕ್ ಕಳಿಸ್ತಿರಲ್ಲ ಆ ರೆಸಿಪೀಸ್ ನಾನು ಟ್ರೈ ಮಾಡಿದ್ಮೇಲೆ, ಅವಾಗ ಸಾಕಷ್ಟು ನನಗೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬರುತ್ತೆ ನೀವೆಲ್ಲ ಟ್ರೈ ಮಾಡಿದ್ಮೇಲೆ, ಅಥವಾ ನಿಮ್ಮ ಬ್ಲಾಗ್ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಖುಷಿ ಪಡೋದು ನೋಡಿ ನನಗೆ ಖುಷಿಯಾಗುತ್ತೆ. ಇಮ್ಮಿಡಿಯೇಟಾಗಿ ನಾನು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಈ ಲಾಕ್ಡೌನ್ ಟೈಮಲ್ಲಿ ಮಧ್ಯದಲ್ಲಿ ಕೆಲವು ಬ್ಲಾಗ್ಗೆ ನಾನು ರಿಪ್ಲೈ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹಾರ್ಟ್ ಕೂಡ ಕೊಡೋಷ್ಟು ಟೈಮ್ ಸಿಗ್ತಾ ಇರಲಿಲ್ಲ, ಅಷ್ಟು ಕೆಲಸ ಇರ್ತಿತ್ತು. ಇವಾಗ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಎಕ್ಸಾಮ್ ಟೈಮ್, ಅವರು ಓದ್ಕೋಬೇಕು, ಮನೆಯವರು ಕೆಲಸ, ಅವರು ಹೊರಗಡೆ ಹೊರಡಬೇಕು. ಈಗ ನಾನು ಪೂರ್ತಿ ಟೈಮ್ ನನ್ನ ಬ್ಲಾಗ್ಗೆ ನನ್ನ ಟೈಮ್ನ ಒಂದು ನಿಗದಿ ಮಾಡ್ಕೋಬೇಕು, ಒಂದು
ಟೈಮ್ ಟೇಬಲ್ ಅನ್ನು ಕರೆಕ್ಟಾಗಿ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಕನೆಕ್ಷನ್ ಏನಿದೆ ನಮ್ಮ ನಿಮ್ಮ ಕನೆಕ್ಷನ್ ಖಂಡಿತ ಇದು ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಬೇಕು ಅಂತ ಅನ್ನೋದು ನನಗೆ ತುಂಬ ಇಷ್ಟ. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ನಮಗೆ ಬೇಕೇ ಬೇಕು. ಹಾಗೆ ಇಲ್ಲೆಲ್ಲರೂ ನಿಮಗೆ ಬ್ಲಾಗಲ್ಲಿ ಏನಾದ್ರು ಇಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ ಅಥವಾ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಳಿಸಿ. ಏನಾದರೂ ಒಂದು ಮಿಸ್ಟೇಕ್ ಇರಲಿ ಅಥವಾ ಏನಾದರೂ ಒಂದು ನಿಮ್ಗೆ ಇಷ್ಟ ಆಗಿದ್ದಿರಲಿ, ನನ್ನ ಫೀಡ್ಬ್ಯಾಕ್ ಕಳಿಸಿದಾಗ ನನಗೆ ಅದು ಖುಷಿ ಕೊಡುತ್ತೆ. ಸೊ ಇವತ್ತು ಹಾಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ, ಕಿಚನ್ ಹಾಲ್ ವಿಡಿಯೋ. ಅದಕ್ಕೂ ಮುಂಚೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಮೊದಲು ಅದನ್ನ ನೋಡ್ಕೊಂಬಂದ್ಬಿಡಿ, ಆ ನಂತರ ನಾನು ಏನೇನು ಇವಾಗ ಶಾಪಿಂಗ್ ಮಾಡಿದ್ದೀನಿ ಅದನ್ನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಆಕ್ಚುಲಿ ಇವತ್ತಿನ ರೆಸಿಪಿ ನಾನಲ್ಲ, ಪ್ರಿಯಾ ಮಾಡ್ತಿದ್ದಾಳೆ. ಸೊ ಪ್ರಿಯಾ ಮಾಡ್ತಾಳೆ ಅಂತ ಅಂದಮೇಲೆ ಗೊತ್ತಿರುತ್ತೆ ಎಲ್ಲ ಮಕ್ಳಿಗೆ ಇಷ್ಟ ಆಗುವಂತ ಒಂದು ರೆಸಿಪಿನೇ ಆಗಿರುತ್ತೆ. ಇದಕ್ಕೋಸ್ಕರ ಮೊದಲು ಒಂದು ಬಾಂಡ್ಲಿನಲ್ಲಿ ಎರಡು ದೊಡ್ಡ ಗ್ಲಾಸ್ ಅಷ್ಟು ಹಾಲು, ಸುಮಾರು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡಿಕೊಂಡು ಈ ಹಾಲು ಹೈ ಹೀಟಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಎರಡು ಕಪ್ಪಷ್ಟು ಮ್ಯಾಕ್ರೋನಿ ಹಾಕ್ಕೋತಾ ಇದ್ದಾಳೆ. ಸೊ ನಮಗಿದು ರವೆಯಿಂದ ಮಾಡಿರುವಂಥ ಮ್ಯಾಕ್ರೋನಿ ಸಿಗುತ್ತೆ, ಮೈದದ್ದು ಸಿಗುತ್ತೆ, ರವೆದು ಸಿಗುತ್ತೆ, ನೋಡ್ಕೊಂಡು ನಾವು ಚೂಸ್ ಮಾಡ್ಕೋಬೋದು. ಹಾಗೆ ಮ್ಯಾಕ್ರೋನಿ ಹಾಕುವಾಗ ಹಾಲು ಚೆನ್ನಾಗಿ ಕಾಯ್ದಿರಬೇಕು. ಮೊದಲೇ ತಣ್ಣಗಿರುವಂಥ ಹಾಲ್ಗೆ ಹಾಕಿದ್ರೆ ಅಂಟಂಟಾಗಿಬಿಡುತ್ತೆ. ಚೆನ್ನಾಗಿ ಹಾಲು ಕಾಯ್ದ ನಂತರ ಮ್ಯಾಕ್ರೋನಿ ಹಾಕಿ ಸಣ್ಣ ಉರಿ ಮಾಡಿಬಿಡೋಣ. ಅದು ಬೇಯೋಷ್ಟೊತ್ತಿಗೆ ನಮಗೆ ಬೇಕಾಗಿರುವಂಥ ಮಸಾಲೆಗಳೆಲ್ಲ ರೆಡಿ ಮಾಡಿಕೊಳ್ಳೋಣ. ಸೊ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡೋಕ್ಕೋಸ್ಕರ ಮೇಯೋನೀಸ್ ಬೇಕಾಗುತ್ತೆ, ಚೀಸ್ ಬೇಕಾಗುತ್ತೆ, ಹಾಗೆ ಫ್ಲೇವರ್ಗೋಸ್ಕರ ಮಿಕ್ಸ್ಡ್ ಹರ್ಬ್ಸ್, ಹಾಗೆ ಸಾಲ್ಟ್. ಇದಿಷ್ಟನ್ನು ಹಾಕಿ ಈ ಒಂದು ಕ್ರೀಮಿ ಪಾಸ್ತಾ ಮಾಡ್ಕೋಬೋದು. ಸ್ಪೈಸಸ್ ನಮಗೆ ಬೇಕು ಅಂತ ಅನ್ಸಿದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಅಥವಾ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು. ಹಾಗೆ ಈ ಎಲ್ಲ ಮಸಾಲೆಗಳನ್ನು ಹಾಕುವಾಗ ಮುಕ್ಕಾಲು ಭಾಗ ಈ ಪಾಸ್ತಾ ಕುಕ್ ಆಗಿರಬೇಕು. ಆ ನಂತರನೇ ಈ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೇಕು. ಫ್ಲೇವರ್ಗೋಸ್ಕರ ಆರಿಗ್ಯಾನೋ ಅಥವಾ ಮಿಕ್ಸ್ಡ್ ಹರ್ಬ್ಸ್ ಅಥವಾ ಪಾಸ್ತಾ ಮತ್ತು ಪಿಜ್ಜಾ ಸೀಸನಿಂಗ್ ಅಂತ ಸಿಗುತ್ತೆ, ಇದರಲ್ಲಿ ಯಾವುದಾರು ಒಂದನ್ನು ಹಾಕ್ಕೋಬೋದು. ಹಾಗೆ ಮೇಯ್ನ್ ಆಗಿ ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಚೀಸ್, ಇದಂತೂ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನೂ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡೋಕ್ಕೋಸ್ಕರ ಇದು ಬೇಕಿದ್ರೆ ಹಾಕ್ಕೋಬೋದು, ಇದು ಹೋಮ್ ಮೇಡ್ ಮೇನೇಸ್. ಈ ರೆಸಿಪಿ ಕೂಡ ಇದರ ನಂತರ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಹೋಮ್ ಮೇಡ್ ಮೇನೇಸ್ನ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಹಾಲು ಇರೋದ್ರಿಂದ ಮಕ್ಕಳಿಗೆ ಎಕ್ಸ್ಟ್ರಾ ನಾವು ಹಾಲು ಕುಡಿಯೋದು ಕೊಡಬೇಕು ಅಂತ ಅನ್ನೋ ಅವಶ್ಯಕತೆಯೇ ಇರಲ್ಲ. ಹಾಲಲ್ಲೇ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ಅಥವಾ ಬರೀ ನೀರಲ್ಲಿ ಕೂಡ ಬೇಯಿಸ್ಬಿಟ್ಟು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ನೀರಲ್ಲಿ ಮಾಡೋದಾದರೆ ಮೇನೇಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ರೆಡಿನೇ ಆಗೋಯಿತು. ವಿತಿನ್ 10-15 ಮಿನಿಟ್ಸಲ್ಲಿ ನಮಗೆ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ದಿಢೀರಾಗಿ ಮಾಡ್ಕೋಬೋದು, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಇಷ್ಟಪಟ್ಟರೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಮಕ್ಕಳು ತಿನ್ನೋ ಆಗಿರಬೇಕು ಅಂದರೆ ಒಂದು ಮೈಲ್ಡ್ ಆಗಿರುವಂಥ, ಖಾರ ಹೆಚ್ಚಿಗೆ ಇರಲ್ಲ, ಟೇಸ್ಟಿಯಾಗಿರುವಂಥ, ಕ್ರೀಮಿಯಾಗಿರುವಂಥ ಪಾಸ್ತಾ ಇದು. ಖಂಡಿತ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸರ್ವ್ ಮಾಡುವಾಗ ಮೇಲಿಂದ ಸ್ವಲ್ಪ ಚೀಸ್ನ ಮತ್ತೆ ಹಾಕಿ. ಹಾಗೆ ಹೋಮ್ ಮೇಡ್ ಮೇಯನೇಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಹೋಮ್ ಮೇಡ್ ಮೇಯನೇಸ್ ರೆಸಿಪಿ. ಮೇಯನೇಸ್ ಮಾಡೋದಕ್ಕೆ ನಾನಿಲ್ಲಿ ಇದೆರಡನ್ನು ತೊಗೊಂಡಿದ್ದೀನಿ. ಇದು ಹಾಲು, ಕಾಯಿಸಿ ಆರಿಸಿರುವಂಥ ಹಾಲು. ಇದು ಕುಕ್ಕಿಂಗ್ ಆಯಿಲ್, ಸನ್ ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹಾಲು, ಒಂದು ಕಪ್ಪಷ್ಟು ಎಣ್ಣೆ ಬೇಕಾಗುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದು ಏನಂದರೆ, ಇದೆರಡನ್ನು ಚಿಲ್ಡ್ ಆಗಿರೋ ಹಾಗೆ ಮಾಡ್ಕೋಬೇಕು. ಅಂದರೆ ಫ್ರಿಡ್ಜಲ್ಲಿ ಅಥವಾ ಫ್ರೀಸರಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಾವು ಎಷ್ಟು ಹಾಲು ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ಎಣ್ಣೆ ತೊಗೊಂಡಾಗಲಿ ಮೇಯನೇಸ್ ನನಗೆ ತುಂಬ ಚೆನ್ನಾಗಿ ಬರುತ್ತೆ. ಹೋಮ್ ಮೇಡ್ ಮೇಯನೇಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇದೆರಡನ್ನು ಫಸ್ಟ್ ನಾನೀಗ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದೆರಡು ತಣ್ಣಗಾದ ನಂತರ ನಾವು ಪ್ರೊಸೀಜರ್ನ ಕಂಟಿನ್ಯೂ ಮಾಡೋಣ. ಹಾಲು ಮತ್ತು ಎಣ್ಣೆ ಇದೆರಡನ್ನು ಕೂಡ ಫ್ರೀಸರಲ್ಲಿ ಇಟ್ಟಿದ್ದೀನಿ. ಇದೊಂದು ಅರ್ಧ ಗಂಟೆ ಬಿಟ್ಟು ನಂತರ ನಾವು ತಿಕ್ಕೋಣ. ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ನಂತರ ನಾವು ಇದನ್ನು ತೆಕ್ಕೊಂಬಿಡೋಣ. ಎಣ್ಣೆ ಮತ್ತು ಹಾಲು ಎರಡು ಕೂಡ ತಣ್ಣಗಾಗಿರುತ್ತೆ. ಚಿಲ್ಡ್ ಆಗಿರುವಂಥ ಹಾಲು ಮತ್ತು ಎಣ್ಣೆ ಇದೆರಡು ತಣ್ಣಗಾಗಿದೆ. ಇದನ್ನು ನಾವೀಗ ಮಿಕ್ಸಿನಲ್ಲಿ ಮೇಯನೇಸ್ ಮಾಡ್ಕೊಳ್ಳೋಣ. ಚಿಲ್ಡ್ ಆಗಿರೋದಾದರೆ ಬೇಗನೆ ನಮಗಿದು ಗಟ್ಟಿಯಾಗುತ್ತೆ. ಹಾಗೆ ಕಂಟಿನ್ಯೂಸ್ ನಾವು ಮಿಕ್ಸಿ ಆನ್ ಮಾಡಬಾರ್ದು, ನಿಲ್ಲಿಸಿ ನಿಲ್ಲಿಸಿ ಆನ್ ಮಾಡ್ಕೋಬೇಕು. ಸುಮಾರು ಒಂದು ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಸಕ್ಕರೆ, ಒಂದು ಕಪ್ಪಷ್ಟು ಎಣ್ಣೆ, ಅರ್ಧ ಕಪ್ಪಷ್ಟು ಹಾಲು, ಹಾಗೆ ಒಂದು ಸ್ಪೂನಷ್ಟು ವಿನೆಗರ್, ಒಂದು ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹೋಮ್ ಮೇಡ್ ಮೇಯನೇಸ್ ರೆಡಿಯಾಗಿದೆ. ಇನ್ಸ್ಟಂಟಾಗಿ ಮಾಡ್ಕೋಬೋದು. ಅರ್ಧ ಗಂಟೆ ನಾವು ಇದನ್ನು ಚಿಲ್ಡ್ ಮಾಡೋದಷ್ಟೇ ಮುಖ್ಯ. ಇದು ಚಿಲ್ಡ್ ಆದರೆ ಬೇಗನೆ ದಿಢೀರಾಗಿ ನಾವು ಮೇಯನೇಸ್ ಮಾಡ್ಬೋದು. ಎಷ್ಟು ಕ್ರೀಮಿಯಾಗಿರುವಂಥ ಮೇಯನೇಸ್ ರೆಡಿಯಾಗಿದೆ ನೋಡಿ. ಇದಕ್ಕೆ ಮುಂಚೆ ಕೂಡ ನಾವು ಮೇಯನೇಸ್ ಮಾಡಿಟ್ಟಿದ್ದೆ, ಈಗ ಆಲ್ರೆಡಿ ಇದು ಖಾಲಿಯಾಗಿದೆ. ಈ ಥರ ಬಾಟಲಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬೋದು.
ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ಒಂದು ಮೇಯನೇಸ್ ರೆಸಿಪಿ. ಪ್ರಿಯ ಟೇಸ್ಟ್ ಮಾಡಿ ನೋಡೋಚಿನಿ. ನೀವು ಮಾಡೋದು ಸಕ್ಕತ್ತಾಗಿರುತ್ತೆ ನೋಡಿ. ಈ ರೀತಿ ಮಾಡಿರೋಂಥ ಹೋಮ್ ಮೇಡ್ ಮೇಯನೇಸನ್ನು ಸುಮಾರು ಒಂದು ತಿಂಗಳವರೆಗೂ ಫ್ರಿಡ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದನ್ನು ಹೊರಗಡೆ ಇಡೋಕ್ಕಾಗಲ್ಲ, ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು ಒಂದು ತಿಂಗಳವರೆಗೂ ಉಪಯೋಗಿಸ್ಕೋಬೋದು. ನಿಮ್ಗೆ ಅಲ್ಲಿವರೆಗೂ ಉಳಿಯೋದೇ ಇಲ್ಲ, ಬೇಗನೆ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಬ್ರೆಡ್ಗೆ ಅಥವಾ ಬನ್ಗೆ, ಚಪಾತಿಗೆ ರೋಲ್ ಮಾಡಿಕೊಡ್ಲಿಕ್ಕೆ ಇದನ್ನು ಹಚ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೂ ಚಟ್ಪಟ ಟೇಸ್ಟ್ ಬೇಕು ಅಂದರೆ ಇದ್ರ ಜೊತೆಗೆ ನಾವು ಪೇಪರ್ ಪೌಡರ್ ಹಾಕ್ಕೋಬೋದು, ಅಥವಾ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಕೆಚಪ್ ಹಾಕ್ಕೊಂಡ್ರೆ ಇನ್ನೂ ಒಂದು ಒಳ್ಳೆ ಟೇಸ್ಟಿಯಾಗಿರೋಂಥ ಡಿಪ್ ರೆಡಿ ಆಗುತ್ತೆ. ಪ್ಲೀಸ್ ಟ್ರೈ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಮಾಡಿದ್ಮೇಲೆ ಹೇಗಿತ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಮುಂಚೆ ಕೂಡ ನಾನು ಬ್ರೆಡ್ ಮತ್ತು ಬನ್ ರೆಸಿಪಿ ನನ್ನ ಕುಕಿಂಗ್ ಚಾನಲ್ ಕೂಡ ಹಾಕಿದ್ದೀನಿ. ಡೀಟೇಲ್ ಆಗಿ ನಿಮಗೆ ಬ್ರೆಡ್ ಅಥವಾ ಬನ್ ರೆಸಿಪಿ ನೀವು ನೋಡಬೇಕು ಅಂತಂದರೆ ಕುಕಿಂಗ್ ಚಾನಲ್ ಮೂಲಕ ಕೂಡ ನೀವು ಆರಾಮಾಗಿ ನೋಡ್ಬೋದು. ಸೊ ಇವತ್ತು ನಾನು ಶಾಪಿಂಗ್ ಮಾಡಿರೋಂಥ ಕಿಚನ್ ಪ್ರಾಡಕ್ಟ್ ನನಗೆ ಬಂದಾಗಲೇ 3 ಡೇಸ್ ಆಯಿತು, ಅದನ್ನು 3 ದಿನದಿಂದ ಕ್ವಾರಂಟೈನ್ ಮಾಡಿಟ್ಟಿದ್ವಿ. ಸೊ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಏನೇನೆಲ್ಲ ನಾ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ ಅಂತನ್ನೋದನ್ನು ನೋಡ್ಕೊಂಬರೋಣ. ಹಾಗೆ ಇದು ಯಾವುದೇ ಸ್ಪಾನ್ಸರ್ಶಿಪ್ ಖಂಡಿತ ಅಲ್ಲ. ಹೀಗೆ ಏನೋ ಒಂದು ಸರ್ಚ್ ಮಾಡಬೇಕಾದ್ರೆ ಕಿಚನ್ ಲೈನರ್ ಅಂತ ಏನು ಹೇಳ್ತಾರೆ, ಕ್ಯಾಬಿನೆಟ್ಸ್ ಒಳಗಡೆ ಹಾಕುವಂಥ ಲೈನರ್ ಅಂತ ಏನು ಹೇಳ್ತಾರೆ, ಆ ಲೈನರ್ ನಾನು ತೊಗೋಬೇಕು ಕಿಚನ್ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡಿ ಹಾಕಬೇಕು ಅಂತ ಅನ್ನೋಕ್ಕೋಸ್ಕರ ಲೈನರ್ ಹುಡುಕಬೇಕಾದ್ರೆ ಈ ಕೆಲವು ಪ್ರಾಡಕ್ಟ್ ನನಗೆ ಕಾಣಿಸ್ತು. ಸೊ ಡಿಲೇ ಮಾಡಿ ನಾನು ಅದನ್ನು ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಕ್ಯೂಟ್ ಆಗಿರೋವಂಥ ಒಂದು ಕಿಚನ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಮಾಡೋಣ. ನಾನು ರೀಸೆಂಟಾಗಿ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಕಿಚನ್ಗೆ ಅಂತಲೇ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ಇದೆಲ್ಲ ಪ್ರಾಡಕ್ಟು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಇದು ಏನು ಸ್ಪಾನ್ಸರ್ಶಿಪ್ ಅಂತ ಖಂಡಿತ ಅಲ್ಲ. ಅದರಲ್ಲಿ ಮೊದಲನೇದಾಗಿ ನಾನು ಚಾಪರ್ ಹೋಗ್ಬಿಟ್ಟಿತ್ತು. ಸೊ ಆ ಚಾಪರ್ ಬೈ ಮಾಡಿದೆ, ಪೂರ್ತಿ ಒಡೆದೆ ಹೋಗಿತ್ತು, ಕೆಳಗಡೆ ಬಿದ್ದು ಹೊಡೆದೋಗಿದ್ದೆ, ಎಲ್ಲ ಯೂಸ್ ಮಾಡ್ತಾನೆ ಕ್ರ್ಯಾಕ್ ಆಗೋಯಿತು. ಬಟ್ ಕ್ವಾಲಿಟಿ ಅಷ್ಟು ಕಂಪೇರ್ ಮಾಡಿದ್ರೆ ಇದಕ್ಕಿಂತಲೂ ಕ್ವಾಲಿಟಿ ಅಷ್ಟು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಆದರೂ ಕೂಡ ನಮಗೆ 2 ವರ್ಷ ನನಗೆ ಯೂಸ್ ಮಾಡಲಿಕ್ಕಾಯಿತು. ಬಟ್ ಸೈಜನ್ನು ನೋಡಿದ್ರೆ ಇದಕ್ಕಿಂತ ಚಿಕ್ಕದಿದೆ, ಕಲರ್ ಸೇಮ್ ಇದೆ, ಬಟ್ ನನಗೆ ಅದು ತುಂಬ ಚಿಕ್ಕದಿತ್ತು. 2 ಈರುಳ್ಳಿ ಮಾತ್ರ ಕಟ್ ಮಾಡೋಕ್ಕಾಗ್ತಿದ್ದು. ಇದರಲ್ಲಿ ಮ್ಯಾಕ್ಸಿಮಮ್ ನಮಗೆ 4 ರಿಂದ 5 ಈರುಳ್ಳಿ ಕಟ್ ಮಾಡ್ಕೋಬೋದು. ಈರುಳ್ಳಿ ಮಾತ್ರ ಅಲ್ಲ, ಎಲ್ಲ ಥರ ತರಕಾರಿ ನಾವು ಕಟ್ ಮಾಡ್ಬೋದು. ಇದರಲ್ಲಿ ಕೊಟ್ಟಿರೋ ಹಾಗೆ ಎಲ್ಲ ತರಕಾರಿ ಸೊಪ್ಪು ಪ್ರತಿಯೊಂದು ನಾವು ಇದರಲ್ಲಿ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಡ್ಯೂರೇಬಲ್ ಆಗಿದೆ, ಆಮೇಲೆ ಗ್ರಿಪ್ ಇರುತ್ತೆ, ಕೆಳಗಡೆ ರಬ್ಬರ್ ಇದೆ. ಮೇಯ್ನ್ ಆಗಿ ಏನಂದರೆ ಇದ್ರ ಒಳಗಡೆ ಇರುವಂಥ ಪ್ಲಾಸ್ಟಿಕ್ ಏನಿದೆ ಇದು ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಈರುಳ್ಳಿ ಟೊಮೆಟೊ ಹಾಗೆ ನೈಸ್ ಚಾಪ್ ಮಾಡೋದಕ್ಕೆ ನಮಗೆ ತುಂಬ ಟೈಮ್ ಇಲ್ಲ. ಗಡಿಬಿಡಿನಲ್ಲಿ ಅಡುಗೆ ಮಾಡುವಾಗ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗುವಂಥವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ನನ್ನ ಮೊದಲನೇ ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋಕ್ಕೆ ಮುಂಚೆ ನಾನು ಒಂದು ಮಾತು ಹೇಳಬೇಕು. ನಾನು ಕುಕಿಂಗ್ ಕಲಿಯುವಂಥ ಟೈಮಲ್ಲಿ ಕೆಲವು ಶೆಫ್ಸ್ ಮಾಡೋಂಥ ಅಡುಗೆಗಳನ್ನ ನಾನು ನೋಡಿ ಕಲ್ತ್ಕೋತಾ ಇದ್ದೆ. ಆ ಒಬ್ಬ ಫೇಮಸ್ ಶೆಫ್ ಹೇಳೋದೇನಂತಂದ್ರೆ, ಕಣ್ಣಿನ ಮೂಲಕ ನೋಡೋ ಫುಡ್ಡನ್ನು ನಾವು ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಕಣ್ಣಿನಿಂದ ಮೊದಲು ಸವಿಬೇಕು, ನಂತರ ಮೂಗಿನಿಂದ ಸವಿಬೇಕು, ನಂತರ ನಾಲ್ಗೆಯಿಂದ ಸವಿಬೇಕು ಅಂತ ಹೇಳ್ತಾರೆ. ಬಟ್ ಸರ್ವಿಂಗ್ ಬೌಲ್ ಕೂಡ ತುಂಬಾ ಒಂದು ಏನು ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಗೆಸ್ಟ್ ಬಂದಾಗ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಂದು ಟೇಬಲ್ನ ಡೆಕೋರೇಟ್ ಮಾಡಿದಾಗ ಊಟ ಅದು ಸಿಂಪಲ್ ಆಗಿದ್ರು ಕೂಡ ನಮಗೆ ಒಂದು ತೃಪ್ತಿ ಅಂತ ಅನಿಸುತ್ತೆ. ಆ ಥರ ಒಂದು ಪರ್ಪಸ್ಗೋಸ್ಕರ ನಾನು ತೊಗೊಂಡಿದ್ದು ಸರ್ವಿಂಗ್ ಬೌಲ್ಸ್. ನೋಡಿದ್ರೆ ಎಷ್ಟು ಕ್ಯೂಟಾಗಿದೆ ಅಂದರೆ ನೋಡಿದ ಕೂಡಲೇ ಇಷ್ಟ ಆಯಿತು. ಯಾಕೆಂದರೆ ನನ್ನ ಹತ್ರ ಈ ಥರದ್ದು ಸೇಮ್ ಸಣ್ಣ ಬೌಲ್ಸ್ ಇತ್ತು, ಪುಟ್ ಪುಟ್ಟು ಬೌಲ್ಸ್ ಏನು ಬರುತ್ತೆ ಆ ಥರನೇ ಇತ್ತು. ಬಟ್ ಇದಕ್ಕೆ ಕ್ಯಾಪ್ ಎಲ್ಲ ಏನಿಲ್ಲ, ಹಿಂಗೆ ಓಪನ್. ಪ್ಯಾಕಿಂಗಿಗೆ ಮಾತ್ರ ಒಂದೊಂದಕ್ಕೂ ಎಷ್ಟೆಷ್ಟೊಂದು ಬಬಲ್ ರ್ಯಾಪ್ ಹಾಕಿ ಮಾಡಿದರೆ ಅಂದರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗ್ದಂಗೆ ನಾವು ತಂದುಕೊಟ್ಟಿದ್ರೆ. ಸೊ ಇದು ಸೇಮ್, ಎರಡೂ ಸೇಮ್ ಇದೆ. ನೋಡ್ಲಿಕ್ಕೆ ಎಷ್ಟು ಕ್ಯೂಟಾಗಿದೆ ಅಂತಂದರೆ ಕ್ರಾಕರಿನಲ್ಲಿ ನನಗೆ ಇದನ್ನೆಲ್ಲ ಅರೇಂಜ್ ಮಾಡೋದೇ ಒಂದು ಖುಷಿ ಆಗ್ತಿದೆ, ಅಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ಸರ್ವಿಂಗ್ ಬೌಲ್ಸ್ ಥರ ನಾವು ಇದನ್ನು ಸರ್ವ್ ಮಾಡ್ಬೋದು. ಇನ್ನು ಚಟ್ನಿ, ಮೊಸರು, ನನಗೆ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಗೊಜ್ಜು ಮಾಡಿದಾಗ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಅಂತಲೇ ಅಲ್ಲ, ನಮಗೆ ಯಾವಾಗಲಾದ್ರೂ ಫ್ಯಾಮಿಲಿ ಒಟ್ಟಿಗೆ ಊಟ ಕೂತ್ಕೊಂಡಾಗ ಸರ್ವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇದು 440 ರುಪೀಸ್ ಏನೋ ಆಯಿತು ನನಗಿದು. ಸೊ ಪ್ಲೀಸ್ ನೀವು ಲಿಂಕ್ ಮೂಲಕನೇ ಚೆಕ್ ಮಾಡ್ಕೊಂಡ್ರೆ ಬೆಟರ್, ನಿಮಗೆ ಪ್ರಾಪರ್ ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು, ಕ್ಯೂಟಾಗಿತ್ತು ನೋಡ್ಲಿಕ್ಕೆ ಮಾತ್ರ. ಈ ಥರದ್ದೆಲ್ಲ ಏನು ಡಿಸೈನ್ಸ್ ಬೇಡ ಅಂದರೆ ನಮಗೆ ಪ್ಲೇನಲ್ಲಿ ಕೂಡ ಸಿಗುತ್ತೆ, ಕಲರ್ಸಲ್ಲಿ ಕೂಡ ಸಿಗುತ್ತೆ. ಇದು ಅಮೆಝಾನಿಂದ ತರಿಸ್ಕೊಂಡಂಥ ಮತ್ತೊಂದು ಪ್ರಾಡಕ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೇಮ್ ಇದೇ ಥರದ್ದು ಬೌಲ್ ಕೂಡ ಇದೆ ನನ್ನ ಹತ್ರ ಬಿಟ್ಬಿಟ್ಟದು. ಇದೆಲ್ಲ ನಮಗೆ ಸೆರಾಮಿಕ್ ಏನಿದೆ, ಒಂದು ಹಾರ್ಡ್ ಸಾಯಿಲಿಂದ ಮಾಡಿರೋಂಥದ್ದು. ಕೆಲವು ಸೆರಾಮಿಕ್ ಏನಾಗುತ್ತೆ ಅಂತಂದರೆ ಕಾಫಿ ಕಪ್ ಇದೆಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾವು ಸಿಗುತ್ತೆ ಅಂತ ತೊಗೊಂಡ್ಬಂದ್ಬಿಡ್ತೀವಿ. ಅದೇನಾಗುತ್ತೆ ಅಂದರೆ ಕ್ರಮೇಣ ಯೂಸ್ ಮಾಡ್ತಾ ಮಾಡ್ತಾ ಬೇರೆ ಪಾತ್ರೆಗಳ ಜೊತೆ ಹಾಕಿದಾಗ
ಸಣ್ಣ ಸಣ್ಣದಾಗಿ ಡ್ಯಾಮೇಜ್ ಆಗುವಂಥದ್ದು ಅದು, ಅಷ್ಟು ಸ್ಟ್ಯಾಂಡರ್ಡ್ ಒಂದು ಗಟ್ಟಿ ಸಾಯಿಲಲ್ಲಿ ಮಾಡಿರೋಂಥದ್ದೆಲ್ಲ. ಸೊ ಆ ಥರ ಕ್ವಾಲಿಟಿ ವೈಸ್ ನೋಡ್ಕೊಂಡು ತೊಗೊಂಡ್ರೆ ನಮಗೆ ಸುಮಾರು ವರ್ಷ ಬಾಳಿಕೆ ಬರುವಂಥ ಸೆರಾಮಿಕ್ ನಾವು ಉಪಯೋಗಿಸ್ಕೋಬೋದು. ಸರ್ವಿಂಗಿಗೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್. ಯಾವುದೇ ಪ್ರಾಡಕ್ಟ್ನ ನೋಡೋಕ್ಕೆ ಮುಂಚೆನೇ ನಾವು ರಿವ್ಯೂ ನೋಡ್ತೀವಿ, ಹಾಗೆ ಪ್ರೈಸ್ ನೋಡ್ತೀವಿ, ಅದರ ಹಾಗೆ ಡಿಸ್ಕ್ರಿಪ್ಷನ್ ಓದ್ತೀವಿ. ಬಟ್ ನಂಗೆ ಇದನ್ನು ನೋಡಿದ ಮೇಲೆ ಮಾತ್ರ ಏನೂ ನಾನು ಮುಂದೆ ಹಿಂದೆ ಯೋಚನೆ ಮಾಡಿದೆ, ಬೈ ಮಾಡಿದೆ. ಯಾಕೆಂದರೆ ಅದಕ್ಕಿರೋಂಥ ಒಂದು ಲುಕ್, ಹಾಗೆ ಆ ಕಲರ್ ನೋಡಿದ ಕೂಡಲೇ ನಂಗೆ ಬೈ ಮಾಡಲೇಬೇಕು, ನಂಗೆ ಬೇಕೇ ಬೇಕು ಅಂತ ಅನ್ನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಈ ಬೌಲ್ಸ್. ಒಂದು ಪಿಸ್ತಾ ಕಲರಲ್ಲಿದೆ, ಇನ್ನೊಂದು ಪೀಚಲ್ಲಿದೆ, ಇನ್ನೊಂದು ಗ್ರೇ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೆಟ್ ಆಫ್ 3 ಇದು. ನಾನು 4 ಇರೋದು ಹುಡುಕಿದೆ, ಬಟ್ ನನಗೆ 4 ಇರೋದು ಸಿಕ್ಕಲಿಲ್ಲ. ಇದು 3, ಸೆಟ್ ಆಫ್ 3 ಇದು. ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಿದ ತಕ್ಷಣ ನನಗೆ ಬೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇದೇ ಥರ ಪ್ರಾಡಕ್ಟ್ ನಾವು ಬೇರೆ ಬೇರೆ ವೆಬ್ಸೈಟಲ್ಲಿ ಕೂಡ ನೋಡಿದ್ದೆ, ಬಟ್ ತುಂಬಾ ಕಾಸ್ಟ್ಲಿ. ಇದು ನನಗೆ ರೀಸನಬಲ್ ಅಂತ ಕೂಡ ಅನ್ನಿಸ್ತು. ಹಾಗೆ ಇನ್ನೊಂದು ಮೇಯ್ನಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಇತ್ತೀಚೆಗೆ ಮಕ್ಕಳಿಗೆ ಪ್ಲೇಟ್ಗಿಂತಲೂ ಈ ಥರ ಬೌಲ್ಸಲ್ಲಿ ಊಟ ಮಾಡೋದು ತುಂಬ ಇಷ್ಟ ಆಗಿದೆ. ನಾನು ಹೋಮ್ ಸೆಂಟರ್ಗೆ ಹೋಗಿದ್ದಾಗ 4 ಏನು ಫೈಬರ್ ಬೌಲ್ಸ್ನ ತೊಗೊಂಬಂದಿದ್ದೆ. ಅದರಲ್ಲಿ ಪ್ರಿಯಾ ಹರ್ಷತ್ ಯಾವಾಗಲೂ ಪ್ಲೇಟಲ್ಲಿ ಇವ್ರಿಗೆ ಊಟ ಮಾಡೋದೇ ಇಲ್ಲ. ಇವಾಗ ಅನ್ನ ಸಾರು ಅಥವಾ ತಿಂಡಿ ಏನೇ ಆಗಲಿ ಬೌಲಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಾವೆಲ್ಲ ಮುಂಚೆ ಎಲ್ಲ ಸಣ್ಣ ಮಕ್ಕಳಿದ್ದಾಗ ಅಪ್ಪ ಅಮ್ಮ ನಮಗೆ ಬೌಲಲ್ಲೇ ಊಟ ಮಾಡಿಸ್ತಾಯಿದ್ರು. ತುಂಬ ಸಣ್ಣ ಮಕ್ಕಳಿದ್ದಾಗ ತುಪ್ಪ ಅನ್ನ ಎಲ್ಲ ನಮಗೆಲ್ಲ ಬಟ್ಲಲ್ಲಿ ಹಾಕಿ ತಿನ್ನಿಸ್ತಾಯಿದ್ರು. ಅಥವಾ ಯಾವುದೇ ಒಂದು ಮಗುದು ನಾಮಕರಣ ಅಂತಂದರೆ ಸ್ಟೀಲ್ ಬೌಲ್ಸ್ನ ನಾವೆಲ್ಲ ಗಿಫ್ಟ್ ಮಾಡ್ತಾಯಿದ್ವಿ. ಸೊ ನನಗೂ ಕೂಡ ಎಷ್ಟೋ ಸರ್ತಿ ನಾವು ಸ್ಪೋರ್ಟ್ಸಲ್ಲಿ ವಿನ್ ಆದಾಗ ನಮಗೆ ಪ್ರೈಸ್ ಅಂತ ಯಾವುದು ಮೆಡಲ್ ಅಥವಾ ಏನು ಕೊಡ್ತಾ ಇರಲಿಲ್ಲ. ಅವಾಗೆಲ್ಲ ಕೊಡ್ತಿದ್ದು ಸ್ಟೀಲ್ ಬೌಲ್ಗಳು ಅಥವಾ ಸ್ಟೀಲ್ ಪ್ಲೇಟ್ ಇಂಥದ್ದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ಹೆಸರು ಬರೆದ್ಬಿಟ್ಟು ಪ್ರೈಸ್ ಅಂತ ಕೊಡ್ತಾಯಿದ್ರು. ಬಟ್ ನಮ್ಗೆ ಅದು ನೆನಪಿಗೂ ಇಲ್ಲ, ಅದು ಯಾವ್ಯಾವ ಥರ ನಮಗೆ ಕೊಟ್ಟಿದ್ರೆ ಅಂತ. ಅದೆಲ್ಲ ಉಪಯೋಗಿಸಿದ್ದು ಆಯಿತು, ಬಿಸಾಕಿದ್ದು ಆಯಿತು ಅನ್ಸುತ್ತೆ. ಆ ಥರ ಆವಾಗ ಮಕ್ಕಳಿಗೆ ಅನ್ನ ತಿನ್ಸಕ್ಕೆ ಅಂತ ಹೇಳಿ, ಅದು ಬೇರೆ ವಿಚಾರ ಬಿಡಿ, ಆ ಥರ ಆವಾಗ ಮಕ್ಕಳಿಗೆ ಅನ್ನ ತಿನ್ಸಕ್ಕೆ ಅಂತಲೇ ಹೇಳಿ ಈ ಥರ ಸ್ಟೀಲ್ ಬೌಲ್ಗಳನ್ನ ಕೊಡ್ತಾಯಿದ್ರು. ತುಂಬಾ ಕ್ಯೂಟಾಗಿ ಕಾಣಿಸುವಂಥ ಒಂದು ಸೆರಾಮಿಕ್ ಬೌಲ್ಸ್. ಇದರಲ್ಲಿ ಊಟ ಮಾಡೋಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಇವಾಗ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವ್ರಿಗೂ ಒಂದು ಏನು ಇದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಗೊತ್ತಾದ ಮೇಲೆ ನಾನು ಇವಾಗ ಈ ಸೆರಾಮಿಕ್ ಬೌಲ್ಸ್ನ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಒಬ್ರಿಗೂ ಊಟ ಮಾಡುವಷ್ಟು ದೊಡ್ಡದಾಗಿದೆ. ನಾನು ಬೈ ಮಾಡೋಕ್ಕೆ ಮುಂಚೆ ಅದನ್ನು ಯೋಚನೆ ಮಾಡ್ತಿದ್ದೆ, ಎಷ್ಟು ದೊಡ್ಡದಿರ್ಬೋದು, ಎಷ್ಟು ಚಿಕ್ಕದಿರ್ಬೋದು ಅಂತ ನೋಡ್ತಾ ಇದ್ದೆ. ಬಟ್ ಡೆಲಿವರಿ ಆದಮೇಲೆ ನನಗೆ ತುಂಬಾ ಖುಷಿ ಆಯಿತು, ಒಬ್ಬರು ಊಟ ಮಾಡುವಷ್ಟು ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಹೊಟ್ಟೆ ಫುಲ್ ಅನ್ಸುತ್ತೆ. ಇದರಲ್ಲಿ ನಾವು ಫ್ರೂಟ್ ಸಲಾಡ್ ಇರ್ಬೋದು, ಸೂಪ್ ಇರ್ಬೋದು, ಸಾರು, ಅನ್ನ, ತಿಂಡಿ ಸಾಕು ಇದರಲ್ಲಿ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಒಂದು ತೃಪ್ತಿ ಅನ್ಸುತ್ತೆ ಈ ಥರ ಬೌಲಲ್ಲಿ ಊಟ ಮಾಡಲಿಕ್ಕೆ. ಇದರಲ್ಲಿ ಡೈಮಂಡ್ ಶೇಪಲ್ಲಿ ಇರೋದು ಕೂಡ ಸಿಗುತ್ತೆ. ನಾನು ಈ ಥರದ್ದನ್ನು ಬೈ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು ಡಿಸೈನ್. ನನಗೆ ಪಿಕ್ಚರಲ್ಲಿ ನೋಡಿದ ಕೂಡಲೇ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಏನು ಅವ್ರು ಪಿಕ್ಚರ್ ಹಾಕಿದ್ರು ಅದೇ ಥರನೇ ನಂಗೆ ಬಂದಿದೆ. ಇದರಲ್ಲಿ ಯಾವುದು ಮೋಸ ಅಂತೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ಸಲ್ಲೂ ಸಿಗ್ಬೋದು, ನನಗೆ ತುಂಬ ಇಷ್ಟ ಆದಂಥ ಒಂದು ಕಲರ್. ಕಲರ್ ನೋಡ್ತಾನೆ ನಾನು ಇದಾಗೋದು ಅಂತ ಹೇಳ್ಬೋದು, ಅದಕ್ಕೋಸ್ಕರ ನಾನು ಬೈ ಮಾಡಿದೆ. ಇದರಲ್ಲಿ ಹೀಗೆ ಕೊಟ್ಟಿಲ್ಲ, ಕೆಲವು ಮೈಕ್ರೋವೇವಲ್ಲಿ ಉಪಯೋಗಿಸೋಂಥದ್ದು ಇರುತ್ತೆ, ಇನ್ನು ಕೆಲವನ್ನ ಮೈಕ್ರೋವೇವಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರದನ್ನೆಲ್ಲ ಮೈಕ್ರೋವೇವಲ್ಲಿ ಇಡ್ಬೋದೋ ಇಲ್ವೋ ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಬಿಟ್ಟು ಹೇಳ್ತೀನಿ. ಎಲ್ಲ ಸೆರಾಮಿಕ್ನ ನಾನು ಮೈಕ್ರೋವೇವ್ ಉಪಯೋಗಿಸೋಕ್ಕಾಗಲ್ಲ. ನೋಡಿಕೊಂಡು ಕೆಲವು ಸ್ಟೀಲ್ ಏನಿರುತ್ತೆ ಮೇಲ್ಗಡೆ ಏನಾದರೂ ಸ್ಟೀಲ್ ಕೋಟೆಡ್ ಇದ್ದರೆ ಅಂಥದ್ದನ್ನು ಮೈಕ್ರೋವೇವಲ್ಲಿ ಇಡಬಾರ್ದು. ಸೊ ಇಂಥದ್ದನ್ನು ನಾನು ಸರ್ಚ್ ಮಾಡಬೇಕು. ಮೈಕ್ರೋವೇವಲ್ಲಿ ಇಡೋದಾದರೆ ನಮಗೆ ಒನ್ ಟೈಮ್ಗೆ ಬಿಸಿ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಲೇ ಹೇಳಬೇಕು, ಯಾಕಂದರೆ ಇತ್ತೀಚೆಗೆ ನನಗೆ ತುಂಬಾ ಖುಷಿಯಾಗುತ್ತೆ ಈ ಥರ ಪಾತ್ರೆಗಳಲ್ಲಿ ಅಡುಗೆ ಮಾಡಲಿಕ್ಕೆ, ಅದು ಕಾಸ್ಟ್ ಐರನ್. ರೀಸೆಂಟಾಗಿ ನಾನು ಇಂಡಸ್ ವ್ಯಾಲಿಯಿಂದ ಕಾಸ್ಟ್ ಐರನ್ ಪಾತ್ರೆಗಳನ್ನ ತರಿಸ್ಕೊಂಡಿದ್ದೆ. ಅದನ್ನು ತುಂಬಾ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಬೋದು. ಇದೇನಂದರೆ ಇದು ಸೀಸನಿಂಗ್ ಮಾಡಿ ನಮಗೆ ಕಳಿಸ್ಯಾರೆ, ಆಲ್ರೆಡಿ ಸೀಸನ್ ಮಾಡ್ಯಾರೆ. ತುಂಬಾ ಜಿಡ್ಜಿಡ್ಡಿದೆ. ನಾನು ಒಂದ್ಸತಿ ಡ್ಯಾಮೇಜ್ ಚೆಕ್ ಮಾಡೋಕ್ಕೋಸ್ಕರ ಓಪನ್ ಮಾಡಿ ನೋಡಿದೆ, ಇದು ತುಂಬಾ ಆಯಿಲಿ ಇದೆ ಒಳಗಡೆ. ಇದು ನನ್ನ 4 ಪ್ರಾಡಕ್ಟ್. ಇದು ಕೂಡ ಅಮೆಝಾನಲ್ಲೇ ನಾನು ಬೈ ಮಾಡಿದೆ. ಇದು ಸೀಸನ್ ಮಾಡಿದ್ದಾರೆ ಆಲ್ರೆಡಿ, ಆದರೂ ಕೂಡ ನಾವು ಅಡುಗೆ ಮಾಡಲಿಕ್ಕೆ ಮುಂಚೆ ಒಂದು 3-4 ಸರ್ತಿ ನಾವು ಸೀಸನ್ ಮಾಡಲೇಬೇಕಾಗತ್ತೆ. ಒಂದು 3 ಸರ್ತಿ ನೀರಲ್ಲಿ ತೊಳೆದು ಅದಕ್ಕೆ ಉಪ್ಪು ಹಚ್ಚಿ ಮತ್ತು ಎಣ್ಣೆ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿ ನಂತರ ನಾವು ಕುಕ್ಕಿಂಗ್ಗೆ ಬಳಸ್ಕೋಬೇಕು. ಸೊ ಇದನ್ನು ಯಾತಕ್ಕೆ ನಾನು ಬೈ ಮಾಡಿದೆ ಅಂದರೆ, ಈ ನನ್ನ ಹತ್ರ ಕೆಲವು ಬಾಂಡ್ಲಿಗಳಿದೆ, ಅದೆಲ್ಲ ತುಂಬಾ ನಾನು ಅವಾಗ ನಾನ್ ಸ್ಟಿಕ್ ಅಂತ ತೊಗೊಂಡಿದ್ದು, ಅದು ಬರ್ತಾ 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 ಕ್ರಮೇಣ ಅದ್ರ ಮೇಲ್ಗಡೆ ಇರೋಂಥ ಲೇಯರ್ ಎಲ್ಲ ಬಿಟ್ಕೊಂಡು ಅದರ ಒಳಗಡೆನೆ ಬೇರೆ ಮೆಟೀರಿಯಲ್ ಇದೆ, ನಾನ್ ಸ್ಟಿಕ್ ಅಂತ ತೊಗೊಂಡಿದ್ದೆ. ಆ ಥರದ ಒಂದು 3-4 ಪಾತ್ರೆಗಳನ್ನು ಇವಾಗ ಡಿಸ್ಕಾರ್ಡ್ ಮಾಡಬೇಕಾಗಿದೆ. ಆ ಜಾಗಕ್ಕೆ ಇದನ್ನು ನಾನು ಬೈ ಮಾಡಿದೆ. ನನ್ನ ಹತ್ರ ದೊಡ್ಡ ಬಾಂಡ್ಲಿ ಇತ್ತು, ಆದರೂ ಕೂಡ ಕೆಲವು ಸತಿ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಏನಾದರೂ ಕರಿಬೇಕು ಅಂದರೆ ತುಂಬ ಜಾಸ್ತಿ ಎಣ್ಣೆ ಹಾಕಬೇಕಾಗ್ತಿತ್ತು. ಈ ಥರದಕ್ಕೆ ಸುಮಾರು ಒಂದು ಸಣ್ಣ ಒಂದು ಕಪ್ಪಲ್ಲಿ ಎಣ್ಣೆ ಹಾಕಿದ್ರು ಕೂಡ 4 ಜನಕ್ಕೆ ಕರಿಯುವಂಥ ಅಥವಾ ಬಜ್ಜಿ ಬೋಂಡಾ ಇಂಥದ್ದೇ ಆಗಲಿ ಏನೇ ಆಗಲಿ ಕರಿಯುವಂಥ ತಿಂಡಿಗಳು ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿದೆ.
ಹಾಗೆ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಪಲ್ಯ ಮಾಡಲಿಕ್ಕೆ, ಬ್ರೇಕ್ಫಾಸ್ಟ್ಗೂ, ಈವನ್ ಅವಲಕ್ಕಿ ಉಪ್ಪಿಟ್ಟುಗೂ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚಿಕ್ಕದಾಗಿದ್ದರೂ ಕೂಡ ನಮಗೆ ಇದು ಡೈಲಿ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋದು ತುಂಬ ದೊಡ್ಡ ದೊಡ್ಡದು, ಇಂಡಸ್ ವ್ಯಾಲಿನಲ್ಲಿ ಕೂಡ ನಾನು ತೊಗೊಂಡಿದ್ದೀನಿ, ಬಾಂಡ್ಲಿನೂ ಅದ್ರ ಜೊತೆ ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ದೊಡ್ಡ ಸೈಜ್, ಅದು ಎತ್ತಲಿಕ್ಕೆ ಕಷ್ಟ, ಅಷ್ಟು ಹೆವಿ ಇದೆ. ಬಟ್ ಇದು ಅಷ್ಟು ಹೆವಿ ಇಲ್ಲ, ಬಟ್ ಒಳ್ಳೆ ಕ್ವಾಲಿಟಿನಲ್ಲಿದೆ. ಸೊ ಕ್ಯಾಸ್ಟ್ ಐರನ್ ಪ್ಯಾನ್ ಯಾತಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಅಂತಂದರೆ, ನಾನು ಈಗಾಗಲೇ ಆಲ್ರೆಡಿ 1 ವರ್ಷದಿಂದ ಉಪಯೋಗಿಸ್ತಾ ಬರ್ತಿದ್ದೀನಿ. ತುಂಬಾ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಕೋಬೋದು, ಜೊತೆಗೆ ನಮಗೆ ಬೇರೆ ಪಾತ್ರೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಇದರದ್ದು ವ್ಯಾಲ್ಯೂ ಕಳ್ಕೊಳ್ಳಲ್ಲ. ಅಂದರೆ ಇದರದ್ದು ಒಂದು ಏನು ಏನು ಹೇಳ್ತಾರೆ, ಕ್ವಾಲಿಟಿ ಕಳ್ಕೊಳ್ಳಲ್ಲ. ನಾವು ಎಷ್ಟು ವರ್ಷ ಬಳಸಿದ್ರೂ ಅದನ್ನು ನಾವು ಅಡುಗೆ ಮಾಡಲಿಕ್ಕೆ ಬಳಸ್ಕೋಬೋದು. ಅದೇ ರೀತಿ ನಾವು ಇದನ್ನು ಸೀಸನ್ ಕೂಡ ಮಾಡಬೇಕಾಗತ್ತೆ. ನಾವು ಹೇಗೆ ಸೀಸನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಪಾತ್ರೆ ಎಷ್ಟು ಚೆನ್ನಾಗಿ ಇದನ್ನು ಉಪಯೋಗಿಸ್ಕೋಬೋದು ಅಂತ. ಸೊ ಇದು ನನ್ನ ಕೊನೆ ಪ್ರಾಡಕ್ಟ್, ಅಂದರೆ ನಾನು ಇದರಲ್ಲಿ ಅಡುಗೆ ಮಾಡಲಿಕ್ಕೆ ಕಾಯ್ತಾ ಇದ್ದೀನಿ. 3-4 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಇದರಲ್ಲಿ ಕುಕ್ಕಿಂಗ್ ಮಾಡ್ತೀನಿ. ಸೊ ಇದು ಇವತ್ತಿನ ನನ್ನ ಶಾಪಿಂಗ್ ಹಾಲ್. ಈ ಶಾಪಿಂಗ್ ಹಾಲಲ್ಲಿ ನಿಮ್ಗೆ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಎಲ್ಲ ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಂಥ ರೆಸಿಪಿ ಕೂಡ ಟ್ರೈ ಮಾಡಿ, ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ, ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಸೊ ಇವಾಗ ಮನೇಲಿ ಎಲ್ಲರೂ ಮಕ್ಕಳು ಇರ್ತಾರೆ, ಆಬ್ವಿಯಸ್ಲಿ ಹಸ್ಬೆಂಡ್ಸ್ಗೆಲ್ಲ ಇವಾಗೆಲ್ಲ ಕೆಲಸ ಶುರುವಾಯಿತು, ಬಟ್ ಮನೇಲಿ ಮಕ್ಕಳಿರುವಾಗ ಅವ್ರಿಗೇನಾದ್ರು ಒಂದು ತಿಂಡಿ ಬೇಕೇ ಬೇಕು ಅನ್ಸುತ್ತೆ. ಹಾಗೆ ಈಗ ಮಾನ್ಸೂನ್ ಸೀಸನ್, ಸೊ ಪ್ರತಿದಿನ ಏನಾದರೂ ಒಂದು ಬಾಯಿ ರುಚಿಗೆ ಬೇಕು ಅನಿಸಿದಾಗ ಖಂಡಿತ ಈ ಥರ ರೆಸಿಪೀಸ್ನ ನೀವು ಟ್ರೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ. ಇವತ್ತಿನ ಈ ಬ್ಲಾಗಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಬರೀ. ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ, ಫುಲ್ ಜಿಟ್ ಜಿಟ್ ಆಗಿದೆ. ಸೇ ಬಾಯ್.